ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ. ಪ್ರೀತಿ ಅನ್ನೋದು ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಸಂತೋಷ ನೀಡುತ್ತದೆ, ಆದರೆ ಅದರಿಂದ ಉಂಟಾಗುವ ಬ್ರೇಕಪ್ ಜೀವನವನ್ನೇ ಹಾಳು ಮಾಡುತ್ತದೆ. ಕೆಲವು ಭಗ್ನ ಪ್ರೇಮಿಗಳು ಜೀವನವನ್ನೇ ಕೊನೆಯಾಗಿಸುತ್ತಾರೆ. ಆದರೆ ಒಂದು ಬಾರಿ ಯೋಚಿಸಿ ನೋಡಿ, ಬ್ರೇಕಪ್ನಿಂದ ದುಃಖ ಆಗುತ್ತೆ ನಿಜ, ಆದರೆ ಅದರ ಆಚೆಗೂ ಜೀವನ ಇದೆ ಅನ್ನೋದು ನೀವು ಅರಿತುಕೊಳ್ಳಬೇಕು. ಪ್ರಪಂಚ ವಿಶಾಲವಾಗಿದ್ದು ಬ್ರೇಕಪ್ ಆಯಿತು ಎಂದು ಕೂಡಲೇ ದೇವದಾಸನಾಗೋದು ಅಗತ್ಯವಿಲ್ಲ. ಹೌದು, ಇಂತಹ ಬ್ರೇಕಪ್ ಜೀವನದಲ್ಲಿ ಹಲವು ಪಾಠಗಳನ್ನ ಕಲಿಸುತ್ತೆ ಎಂಬುದು ಗೊತ್ತಾದ್ರೆ ಬದುಕೇ ಬಿಂದಾಸ್. ಬ್ರೇಕಪ್ನಿಂದ ಕೇವಲ ಬೇಸರ ಮಾತ್ರವಲ್ಲ, ಲಾಭನೂ ಇದೆ. ಮುಖ್ಯವಾಗಿ ನಿಮಗಾಗಿಯೇ ಸಮಯ ಮೀಸಲಿಡಬಹುದು. ಪ್ರತಿದಿನ ಅವರ ಬಗ್ಗೆ ತಲೆ ಕೆಡಿಸಿಕೊಂಡಿರಬೇಕು ಎಂಬ ರೂಲ್ಸ್ ಕೂಡ ಇರಲ್ಲ. ಬೇರೆ ಬೇರೆ ಜನರೊಂದಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬಹುದು. ಅಲ್ಲಿ ಯಾವುದೇ ತಡೆಗೂಡಿ ಇರೋದಿಲ್ಲ, ಅವರೊಂದಿಗೆ ನೀವು ಎಂಜಾಯ್ ಮಾಡಬಹುದು. ಹೊಸ ಪ್ರಪಂಚ ನಿಮಗಾಗಿ ಕಾಯುತ್ತಿರುತ್ತದೆ, ಆದುದರಿಂದ ಹೊಸ ಮನುಷ್ಯರಾಗಿ ಹೊಸ ಉತ್ಸಾಹದಿಂದ ಹೊಸ ನಗುವಿನೊಂದಿಗೆ ಮುಂದೆ ಬನ್ನಿ. ರಿಲೇಶನ್ಶಿಪ್ ನಲ್ಲಿದ್ದರೆ ನೀವು ಹೆಚ್ಚಾಗಿ ಅವರಿಗೆ ಸಮಯ ಮೀಸಲಿಡಿ, ಆದ್ರೆ ಬ್ರೇಕಪ್ ನಂತರ ಅವಕಾಶಗಳಿಗೆ ಬೇಗನೆ ಸ್ಪಂದಿಸಬಹುದು. ಎಲ್ಲದಕ್ಕೂ ಅವರನ್ನೇ ಅವಲಂಬಿಸಬೇಕಾಗಿಲ್ಲ. ಸಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳಲು ಬ್ರೇಕಪ್ ಅನುವು ಮಾಡಿಕೊಡುತ್ತದೆ. ಅಷ್ಟೊಂದು ಕಹಿ ಎದುರಿಸಿದ ಮೇಲೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸುವ ಛಲ ಹುಟ್ಟುತ್ತದೆ. ಸ್ವತಂತ್ರವಾಗಿ ಹಕ್ಕಿಯಂತೆ ಹಾರಾಡಬಹುದು, ಇದು ರಿಲೇಶನ್ಶಿಪ್ ನಲ್ಲಿ ಇರುವಾಗ ಸಾಧ್ಯವಾಗಿರುವುದಿಲ್ಲ. ನಿಜವಾದ ಪ್ರೀತಿ ಯಾವುದು ಎಂಬುದನ್ನ ಬ್ರೇಕಪ್ ತಿಳಿಸಿಕೊಡುತ್ತದೆ. ಜೊತೆಗೆ ಜೀವನದಲ್ಲಿ ಮುಖ್ಯ ಪಾಠ ಕಲಿಸಿಕೊಡಲು ಇದು ಸಹಕರಿಸುತ್ತದೆ. ವೈಯಕ್ತಿಕ ಬೆಳವಣಿಗೆಗೆ ಹೊಸ ಗುರಿಗಳನ್ನು ತಲುಪಲು ನಿಮಗೆ ಪ್ರೇರಣೆಯಾಗುತ್ತದೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.